ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನೋದಕ್ಕೆ ಬೆಂಗಳೂರಿನಲ್ಲಿ ನಡೆದಿರುವಂತಹ ಈ ಪ್ರಕರಣವೇ ಸಾಕ್ಷಿ ಹಣವನ್ನು ದುಪ್ಪಟ್ಟು ಮಾಡಿಕೊಡ್ತೇವೆ ಅಂಥೇಳಿ ಆಸೆ ತೋರಿಸಿ ಕೋಟಿ ಕೋಟಿ ಪಂಗನಾಮ ಹಾಕಿರುವಂತಹ ಘಟನೆ ಇದು ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಹಾಕಿ ಕೈ ತುಂಬ ಹಣವನ್ನು ಒಮ್ಮೆಗೆ ಪಡೆದುಕೊಳ್ಳುವಂತಹ ಕನಸನ್ನು ಇಟ್ಟುಕೊಂಡಿರುವಂತಹ ಜನರು ಈ ಘಟನೆಯ ಮೂಲಕ ಎಚ್ಚೆತ್ಕೊಳ್ಬೇಕು ಸ್ಟಾಕ್ ಮಾರ್ಕೆಟ್ನಲ್ಲಿ ಒಂದು ಕೋಟಿಯಷ್ಟು ಹಣ ಹಾಕಿದಂತಹ ವ್ಯಕ್ತಿಗೆ ವಂಚಕರು ವಂಚಿಸಿಬಿಟ್ಟಿದ್ದಾರೆ ವ್ಯಕ್ತಿಯೊಬ್ಬರಿಗೆ ವಂಚಕರು ವಂಚಿಸಿದ್ದಾರೆ ಬೆಂಗಳೂರಿನಲ್ಲಿ ಒಬ್ಬ ಟೆಕ್ಕಿ ಸೇರಿ ಮೂವರಿಗೆ ಎರಡು ಕೋಟಿಯಷ್ಟು ಹಣ ಹಾಕ್ಕೊಂಡು ವಂಚಕರು ವಂಚನೆ ಮಾಡಿದ್ದಾರೆ ಈಶಾನ್ಯ ವಿಭಾಗದ ಸೆನ್ ಪೊಲೀಸ್ ಠಾಣೆಯಲ್ಲಿ ಮೋಸ ಹೋದವರು ಈಗ ದೂರನ್ನು ಕೊಟ್ಟಿದ್ದಾರೆ ವಂಚಕರು ಸಾಮಾಜಿಕ ಜಾಲತಾಣದ ಮೂಲಕ ಸ್ಟಾಕ್ ಮಾರ್ಕೆಟ್ನಲ್ಲಿ ದುಪ್ಪಟ್ಟು ಹಣ ಸಂಪಾದನೆ ಮಾಡೋದರ ಬಗ್ಗೆ ಮಾರ್ಕೆಟಿಂಗ್ ಮಾಡ್ತಾರೆ ವಾಟ್ಸಾಪ್ ಟೆಲಿಗ್ರಾಮ್ ಮೂಲಕ ಜನರನ್ನು ಸೆಳೆದು ಹಣವನ್ನು ಪಡೆದು ವಂಚನೆ ಮಾಡ್ತಾರೆ ಈ ಕುರಿತಂತೆ ಪ್ರಕರಣ ದಾಖಲಾಗಿದೆ ನೊಂದವರು ಪೊಲೀಸ್ ಠಾಣೆಯ ಮೆಟ್ಟಿಲನ್ನು ಏರಿದ್ದಾರೆ ಇತ್ತೀಚೆಗೆ ಈ ರೀತಿಯ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇರುವಂತಹದ್ದು ನಿಮ್ಮ ಹತ್ರ ಇರುವಂಥ ಹಣವನ್ನು ಡಬಲ್ ಮಾಡಿಕೊಡ್ತೇವೆ ಅಂಥೇಳಿ ಆಮಿಷವನ್ನು ಒಡ್ಡಿ ಸೋಷಿಯಲ್ ಮೀಡಿಯಾಗಳ ಮೂಲಕ ಕಾಂಟ್ಯಾಕ್ಟನ್ನು ಮಾಡಿ ನಿಮ್ಮ ಹತ್ರ ಇರುವ ಬರೋ ಹಣವನ್ನು ಹಾಕಿಸ್ಕೊಂಡು ತದನಂತರ ಪಂಗನಾಮ ಹಾಕಿಸುವಂತಹ ಇದೆ ಈಗ ಸೆನ್ ಪೊಲೀಸ್ ಠಾಣೆಯಲ್ಲೂ ಕೂಡ ಇದೇ ರೀತಿಯ ಒಂದು ಘಟನೆ ನಡೆದಿರುವಂಥದ್ದು ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ತನಿಖೆಗೂ ಕೂಡ ಮುಂದಾಗಿರುವಂತಹದ್ದು ಮನೆ ಕಟ್ಟಿಸ್ಬೇಕು ಅಂತನೋ ಮದುವೆ ಮಾಡಬೇಕು ಅಂತನೋ ಇನ್ಯಾವುದೋ ಒಂದು ಉದ್ದೇಶದಿಂದಲೋ ಹಣವನ್ನು ಕೂಡಿಟ್ಕೊಂಡಿಂತ ಇಟ್ಕೊಂಡವರೇ ಇವರು ಟಾರ್ಗೆಟ್ ಮಾಡ್ತಾರೆ ಯಾರಿಗೆ ಒನ್ ಟು ಡಬಲ್ ಹಣ ಸಿಗುತ್ತೆ ಅಂದರೆ ಬೇಡ ಅಂತಾರೆ ಅದೇ ರೀತಿ ಇವರು ಕೂಡ ಹಣವನ್ನು ಇನ್ವೆಸ್ಟ್ ಮಾಡಿದರು ಸ್ಟಾಕ್ ಮಾರ್ಕೆಟ್ನಲ್ಲಿ ಟು ಡಬಲ್ ಮಾಡಬಹುದು ಅನ್ನುವಂತಹ ಆಮಿಷವನ್ನು ಈ ವಂಚಕರು ಈ ರೀತಿ ಅಮಾಯಕರಿಗೆ ಹೊಡ್ತಾರೆ ಇದನ್ನು ನಂಬಿದಂತಹ ಅಮಾಯಕರು ದುಡ್ಡನ್ನು ಇನ್ವೆಸ್ಟ್ ಮಾಡ್ತಾ ಇದ್ದ ಹಾಗೆ ಫೋನ್ ಸ್ವಿಚ್ ಆಫ್ ಆಗುತ್ತೆ ವೆಬ್ಸೈಟ್ಗಳು ಲಾಗೌಟ್ ಆಗುತ್ತೆ ಯಾರ ಕಾಂಟ್ಯಾಕ್ಟ್ಗೂ ಕೂಡ ಸಿಗೋದಿಲ್ಲ ಅದಾದ ಮೇಲೆ ನಾವು ಮೋಸ ಹೋಗಿದ್ದೀವಿ ಅನ್ನುವಂತಹ ಅರಿವು ಅವ್ರಿಗೆ ಬರುತ್ತೆ ಈಗ ಅದೇ ರೀತಿಯ ಘಟನೆ ನಡೆದಿರುವಂತಹದ್ದು ಪೊಲೀಸರು ಪ್ರಕರಣವನ್ನು ದಾಖಲಿಸ್ಕೊಂಡಿದ್ದಾರೆ ತನಿಖೆಗೂ ಕೂಡ ಮುಂದಾಗಿರುವಂಥದ್ದು ನಮ್ಮ ಸೈನ್ಸ್ ಸ್ಟೇಷನಲ್ಲಿ ಸುಮಾರು ಮೂರು ಕೇಸಸ್ ಸ್ಟಾಕ್ ಟ್ರೇಡಿಂಗ್ ವಿಚಾರವಾಗಿ ರಿಜಿಸ್ಟರ್ ಆಗಿದೆ ಇದರಲ್ಲಿ ಟೆಲಿಗ್ರಾಮ್ ಅಥವಾ ವಾಟ್ಸ್ಯಾಪ್ನಲ್ಲಿ ನಾವು ಸ್ಟಾಕ್ ಟ್ರೇಡಿಂಗ್ ಬಗ್ಗೆ ಅಡ್ವೈಸ್ ಕೊಡ್ತೀವಿ ಶೇರ್ಸ್ ಹೇಗೆ ಪರ್ಚೇಸ್ ಮಾಡಬೇಕು ಸೆಲ್ ಮಾಡಬೇಕು ಅಂತ ಹೇಳಿ ಅಡ್ವೈಸ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಗ್ರೂಪ್ ಕ್ರಿಯೇಟ್ ಮಾಡ್ಕೊಳ್ತಾರೆ ಮತ್ತು ಯಾರು ವಿಕ್ಟಿಮ್ ಇರ್ತಾರೆ ಅವರಿಗೆ ಇವರು ಸ್ಟಾಕ್ ಅಡ್ವೈಸ್ ಕೊಡ್ತಾ ಇರ್ತಾರೆ ಮತ್ತು ಆ ಗ್ರೂಪ್ನಲ್ಲಿ ಇತರೆ ಜನ ಕೂಡ ಪಬ್ಲಿಕ್ ಅಂತ ಹೇಳಿಬಿಟ್ಟು ಆ್ಯಡ್ ಆಗಿರ್ತಾರೆ ಅವರು ನಮಗೆ ಈ ಸ್ಟಾಕ್ ಅಡ್ವೈಸಿಂದ ಬಹಳ ಹೆಲ್ಪ್ ಆಗಿದೆ ನಮ್ಮದು ದುಡ್ಡು ಡಬಲ್ ಆಗಿದೆ ಅಂತ ಹೇಳಿಬಿಟ್ಟು ಕಂಟಿನ್ಯೂಸ್ ಆಗಿ ಮೆಸೇಜ್ ಹಾಕ್ತಾ ಇರ್ತಾರೆ ಅದೇ ಪ್ರಕಾರ ಇವ್ರ ನಂತರದಲ್ಲಿ ನಮ್ಮದು ಕೂಡ ಒಂದು ಸ್ಟಾಕ್ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಇದೆ ಇದು ಆ್ಯಪ್ ಇರ್ಬೋದು ಅಥವಾ ವೆಬ್ಸೈಟ್ ಇರ್ಬೋದು ಅದ್ರದ್ದು ಡೀಟೇಲ್ಸ್ ಕಳಿಸ್ಬಿಟ್ಟು ಇದರಲ್ಲಿ ನೀವು ಸ್ಟಾಕ್ ಟ್ರೇಡಿಂಗ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಮಾಹಿತಿ ಕೊಡ್ತಾರೆ ಆ ಸಮಯದಲ್ಲಿ ಆ ಗ್ರೂಪಲ್ಲಿರೋ ಬೇರೆ ಪಬ್ಲಿಕ್ ಮೆಂಬರ್ಸ್ ಕೂಡ ಹೇಳ್ತಾರೆ ನಾವು ಇದರಲ್ಲಿ ಇಷ್ಟು ದುಡ್ಡು ಹಾಕಿದ್ವಿ ನಮಗೆ ಇಷ್ಟು ದುಡ್ಡು ಆಯಿತು ಅಂತ ಹೇಳ್ಬಿಟ್ಟು ಸ್ಕ್ರೀನ್ಶಾಟ್ ಕಳಿಸೋದೆಲ್ಲ ಮಾಡ್ತಾರೆ ಅದಾದಮೇಲೆ ವಿಕ್ಟಿಮ್ ಕೂಡ ಈ ಆ್ಯಪ್ನ ಇನ್ಸ್ಟಾಲ್ ಮಾಡಿ ಅಥವಾ ವೆಬ್ಸೈಟಲ್ಲಿ ಲಾಗಿನ್ ಆಗಿಬಿಟ್ಟು ದುಡ್ಡು ಹಾಕಲಿಕ್ಕೆ ಶುರು ಮಾಡ್ತಾರೆ ಬಟ್ ಯಾವಾಗ ಇವರಿಗೆ ದುಡ್ಡು ವಿಡ್ರಾ ಮಾಡಬೇಕು ಅಂತ ಹೇಳಿಬಿಟ್ಟು ಅನಿಸುತ್ತೆ ಆ ದುಡ್ಡು ವಿಡ್ರಾ ಮಾಡಲಿಕ್ಕೆ ಇವರು ಮಾಡಿ ಅನುಕೂಲ ಮಾಡಿ ಕೊಡೋದಿಲ್ಲ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಮತ್ತು ಅದು ಆವಾಗ ವಿಕ್ಟಿಮ್ಗೆ ಫ್ರಾಡ್ ಅಂತ ಗೊತ್ತಾಗುತ್ತೆ ಮತ್ತು ಆ ಗ್ರೂಪಲ್ಲಿ ಯಾರ್ಯಾರು ಪಬ್ಲಿಕ್ ಅಂತ ಹೇಳಿಬಿಟ್ಟು ಮೆಸೇಜ್ ಆಗ್ತಾಯಿದ್ರು ನಮಗೆ ಇದರಿಂದ ಅನುಕೂಲ ಆಗಿದೆ ನಮ್ಮದು ಕೂಡ ಪ್ರಾಫಿಟ್ ಆಗಿದೆ ಅಂತ ಅವರೆಲ್ಲ ಅಕ್ಯೂಸ್ಡ್ ಕಡೆಯವರೇ ಇರ್ತಾರೆ ಸೊ ಗ್ರೂಪ್ನಲ್ಲಿ ಬರೀ ಒಬ್ಬರು ಅಥವಾ ಇಬ್ಬರು ವಿಕ್ಟಿಮ್ಗಳು ಮಾತ್ರ ಇರ್ತಾರೆ ಉಳಿದಿದ್ದು ಮೂವತ್ತು ಜನ ಕೂಡ ಅಕ್ಯೂಸ್ಡ್ ಕಡೆಯವರು ಇರ್ತಾರೆ ಸೊ ಈ ಥರ ಜನ ದುಡ್ಡು ಕಳ್ಕೊಳ್ತಾ ಇದ್ದಾರೆ ಮತ್ತು ನಮ್ಮಲ್ಲಿ ಇಲ್ಲಿವರೆಗೆ ಮೂರು ಕೇಸು ರಿಜಿಸ್ಟರ್ ಆಗಿದೆ ಆ ಮೂರು ಕೇಸ್ದು ತನಿಖೆ ನೀಡಿದ್ದೆ ಒಬ್ಬರದ್ದು ಸುಮಾರು ಹದಿನಾಲ್ಕು ಲಕ್ಷ ಫ್ರಾಡ್ ಆಗಿದೆ ಇನ್ನೊಬ್ರದ್ದು ಟ್ವೆಂಟಿ ಲ್ಯಾಕ್ಸ್ ಅಂತ ಫ್ರಾಡ್ ಆಗಿದೆ ಒಬ್ಬರು ಮಾತ್ರ ಸುಮಾರು ಕ್ಲೋಸ್ ಟು ನೈಂಟಿ ಲ್ಯಾಕ್ಸ್ ದುಡ್ಡು ಹಾಕಿದ್ದಾರೆ